हाय गाइस, वेलकम बैक टू द अनदर वीडियो। सो निन्ने वीडियो बंदिल्ल गाइस, निन्नेनु वीडियो बंदिल्ल। निन्ने एरडु वीडियो बरबेकित्तु, बट ओंदे ओंदु वीडियो बिट्टिदे। याकंतंद्रे गोत्तल्वा, निन्ने वेदर सरी इरलिल्ल, अंद्रे वेदर स्वल्प मळे वेदर तर इत्तु, बिसिलु इरलिल्ल। सो इवत्ते बिसिलु बंदिरोदु। सो अल्ली एरडु जाल बॉक्स अल्ली एरडु अक्किगळु काणिस्तिदे, अदरन्नु बिडक्कोस्कर इवाग जस्ट तिनसि अदन्न कूरिसिदीवि अल्ली जाल बॉक्स अल्ली स्वल्प होत्तु। अंद्रे तिनसिदे एस्ट्रे अदु वेस्ट आगिबिडुत्ते, ओकेना, अक्किगळु कूत्कोंबिडुत्तवे। स्वल्प होत्तु जाल बॉक्सल्लि निल्लिसि आमेले निदानक्के बिडोण अंदुबिट्टु वेट माड्ता इद्दीवि। सो ಅಲ್ಲಿ ಕಾಣಿಸ್ತಿರೋ ಗ್ರೀನ್ರಲ್ಲಿ ಮಣ್ಣು ತುಂಬಿಸ್ಬೇಕು, ಇದರಲ್ಲಿ ಇವತ್ತು ಸ್ಥಾನಕ್ಕೆ ಬಿಡಬೇಕು। ತುಂಬ ದಿವಸ ಆಗಿದೆ ಅಕ್ಕಿಗಳ ಸ್ಥಾನಕ್ಕೆ ಬಿಟ್ಟು। ಯಾಕೆ ಬಿಟ್ಟಿರಲಿಲ್ಲ ಅಂತಂದ್ರೆ, ಕೋಲ್ಡ್ ವೆದರಿಂದ ಅಕ್ಕಿನ ಸ್ಥಾನಕ್ಕೆ ಬಿಟ್ಟಿರಲಿಲ್ಲ। ಸೋ ಇವತ್ತು ಸ್ಥಾನಕ್ಕೆ ಬಿಡಬೇಕು ಅಕ್ಕಿಗಳನ್ನ, ಓಕೆನಾ? ಗಂಡು ಹೆಣ್ಣು ಎಲ್ಲ ಸೆಪರೇಟ್ ಸೆಪರೇಟ್ ಒಂದೊಂದು ಇದರಲ್ಲಿ ಬಿಡಬೇಕು। ಸೋ ಇವತ್ತು ವಿಡಿಯೋ ಇಷ್ಟು ಇರುತ್ತೆ। ಅದೆರಡು ಅಕ್ಕಿನ ಫ್ರೀ ಫ್ಲೈ ಗೊತ್ತಲ್ವಾ, ಲಾಸ್ಟ್ ಟೈಮು 3 ಅವರ್ ಪಾಸ್ ಮಾಡಿತ್ತು। 3 ಅವರ್ ಪಾಸ್ ಮಾಡಾದ್ಮೇಲೆ ಇವಾಗ ಕೂರಿಸಿದಿರಿ, ನೆಕ್ಸ್ಟ್ ಇವಾಗ ಬಾಲ ಕಟ್ಕೊಂಡ್ಬಿಟ್ಟು ನೋಡ್ಬೇಕು ಎಷ್ಟು ಆಡ್ತಾವೆ ಅಂತ। सो इवग फस्ट ऐनमे गंडे स्नान बिड़ोकिन मुंचे हम फस्टे अखी एस्तुट बंदू आम ना स्नानक बिटकोड़ी ओकेना। सो वीडियो एंड गंटे रही तुम इंट्रेस्टिंग आगे। चानल सब्सक्रेबी बेग बेग सब्सक्रेबी लास्ट 500 सब्सक्रेबर्सो 16,000 फैमिली कंप्लीट आगते 16K बेग इन रीच में 20K आदस्ट बेग रीच अंदी गई। वीडियो हिंसे होता है, सपोर्ट हिंसे को आदस्ट बेग आगते। सो मत पटागू अस्टे ईवनिंग तरत गतिमू। सो ಎಲ್ಲ ಪಟಾಗಳನ್ನು ಇಟ್ಟಿದ್ದೀನಿ, ಯಾಕಂತಂದ್ರೆ ಬಿಸ್ಲೇ ನೋಡಿಲ್ಲ ಇಲ್ಲಿ ಬಂದಾಗಿಂದ ಅವು, ಓಕೆನಾ? ಅದಕ್ಕೆ ಬಿಸ್ಲಲ್ಲಿ ಇರಲಿ ಅಂದ್ಬಿಟ್ಟು ಬಿಸ್ಲಲ್ಲಿ ಇಕ್ಕಿದ್ದೀನಿ ಇವತ್ತು। ಸೋ ಮತ್ತೆ ಎರಡು ಎಕ್ಸ್ಟ್ರಾ ಪಟ ಬಂದೈತೆ, ನೆಕ್ಸ್ಟ್ ವಿಡಿಯೋ ನಿಮಗೆ ಇನ್ನ ಇಂಟರೆಸ್ಟಿಂಗ್ ಆಗಿರುತ್ತೆ। ಎಲ್ಲರೂ ಹೇಳ್ತಾ ಇದ್ರಿ, ಬ್ರೋ ಮಕ್ಷಿಗೆ ಒಂದು ಜೋಡಿ ತನ್ನಿ, ಮಕ್ಷಿಗೆ ಒಂದು ಅದರ ತಕ್ಕನಂಗೆ ಇರೋ ಅಕ್ಕಿ ತನ್ನಿ, ಅಕ್ಕಿ ನಾಡಿಸಿ ನೀವು ಅಂತ ಎಲ್ಲ ಹೇಳ್ತಾ ಇದ್ರಿ। ಅದಕ್ಕೆ ತಕ್ಕನಂಗೆ ಇರೋ ಅಕ್ಕಿನೇ ತಂದಿದ್ದೀನಿ। ಸೊ ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ। ಈ ವಿಡಿಯೋ ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋ ನೀವು ನೋಡಲೇಬೇಕಾಗುತ್ತೆ ಗೈಸ್, ಓಕೆನಾ? ಮಕ್ಷಿ ಜೋಡಿ ಯಾವುದು, ಅದನ್ನ ಏನು ನೋಡಿ ಜೋಡಿ ಮಾಡ್ತಿದ್ದೀರಾ ಬ್ರೋ, ಅದೆಲ್ಲ ಕೇಳೋದಾದರೆ ನೀವು ಆ ಜೋಡಿ ನೋಡಬೇಕು, ಓಕೆನಾ? ಸೊ ಅದು ಜೋಡಿ ನೋಡಬೇಕು, ಆವಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ? ಸೊ ಅಕ್ಕಿನ ಚಿಕ್ಕ ಅಕ್ಕಿ ಇಲ್ಲೆಲ್ಲ ಆರಿಸ್ಕೊಂಡು ಅದ್ರ ಟೈಮಿಂಗ್ಸ್ ನೋಡಿ ಆಮೇಲೆ ಅದಕ್ಕೆ ಜೋಡಿ ಹಾಕ್ತೀನಿ, ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಇವಾಗ ಅಕ್ಕಿಗಳನ್ನ ಅವೆರಡನ್ನು ದಸ್ತ ಮಾಡಿಬಿಟ್ಟು ಬರೋಣ ನೀವು, ಓಕೆನಾ ಗೈಸ್? ಇವಾಗ ಕಡಲೆಕಾಳು ಹೊಡೆದಿದ್ದೀರಿ, ಅದಕ್ಕೆ ಸ್ವಲ್ಪ ನೀರೆಲ್ಲ ಕುಡಿಸ್ಬಿಟ್ಟು ದಸ ಮಾಡೋದ ಹತ್ರ ಸಿಗ್ತೀನಿ, ಓಕೆನಾ? ಇವಾಗ ಜಾಲ್ ಬಾಕ್ಸಲ್ಲಿ ಇವಾಗ ಬೇರೆ ಅಕ್ಕಿಗಳು ಬಿಟ್ಟಿದ್ದೀವಿ। ಸೊ ಈ ಪಟ್ಟಾಗಳೆಲ್ಲ ಏನು ಕಾಣಿಸ್ತಿದೆ ಅದರಲ್ಲಿ, 1, 2, 3 ಆರಿಸಬೇಕಾಗಿರೋಂಥ ಪಟ್ಟ, ನಾನು ಆರಿಸಬೇಕಾಗಿ ಇಲ್ಲಿ ನಮ್ಮ ಮನೆಯಲ್ಲಿ ಆರಿಸಬೇಕಾಗಿರೋಂಥ ಪಟ್ಟ, ಆ 3 ಪಟ್ಟನ್ನು ರೆಡಿ ಮಾಡ ಅಂದರೆ ಚೋರಿ ಮಾಡೋಕ್ಕೋಸ್ಕರ ಬಿಟ್ಟಿದ್ದೀನಿ ಒಳಗಡೆ ಇವಾಗ, ಓಕೆನಾ? ಜಾಲ್ ಬಾಕ್ಸಲ್ಲಿ ಅವು ಇರಲಿ। ಸೊ ಇದಕ್ಕೆ ಏನು ಮಾಡಬೇಕು, ಕುಚ್ಚು ಬಾಲ ಕಟ್ಕೊಬೇಕು ಇವಾಗ, ವೇಟ್ ಮಾಡಿ। ಸೊ ಓಕೆನಾ ಗೈಸ್, ಇದಕ್ಕೆ ಬಾಲ ಕಟ್ಟಬೇಕು। ಸೊ ಯಾವುದೇ 13 ಬಾಲ ಬಂದಿದ್ದೆ, ಗ್ರೇಟ್ ಅಕ್ಕಿ, ರೇರ್ ಅಕ್ಕಿ ಅಂತ ಯಾರಾನ ನಿಮಗೆ ಪುಂಗಿದ್ರೆ ಅದೆಲ್ಲ ಏನು ಅನ್ಕೊಂಬೇಡಿ, ಬೇಕಾದ್ರೆ ನಾನು ಇಲ್ಲೇ ಹಿಡಿದು ತೋರಿಸ್ತೀನಿ। ಚೀನಿಗೂ 13 ಬಾಲ ಐತೆ, ಇನ್ನೊಂದು 2 ಅಕ್ಕಿ ಇದಾವೆ ಅದಕ್ಕೂ 13 ಬಾಲ ಇರುತ್ತೆ। ಸೊ ನಿಮಗೆ 13 ಬಾಲ ಯಾವುದರಲ್ಲಿ ಗೊತ್ತಾ, ಚೀನಿಗಳಲ್ಲಿ ನಿಮಗೆ ಜಾಸ್ತಿ ನೋಡೋಕೆ ಸಿಕ್ಕುತ್ತೆ, ಯಾಕಂತಂದರೆ ಚೀನಿ ಲೈನ್ ಹಂಗಿರುತ್ತೈತೆ। ಸೊ 13 ಬಾಲ ಅದರಲ್ಲಿ ನೋಡೋಕೆ ಸಿಗುತ್ತೆ ನಿಮ್ಗೆ, ಓಕೆನಾ? ಸೊ ಏನು ಮಾಡೋಣ ಇವಾಗ, ಇದಕ್ಕೆ ಕುಚ್ಚು ಬಾಲ ಕಟ್ಟೋಣ, ಓಕೆನಾ? ಕುಚ್ಚು ಬಾಲ ಕಟ್ಕೊಂಡು ಸಿಗ್ತೀನಿ, ವೇಟ್ ಮಾಡಿ। ಓಕೆ ಗೈಸ್, ಇವಾಗ ಇದಕ್ಕೂ ಬಾಲ ಕಟ್ಟಾಯಿತು, ಮಕ್ಷಿಗೂ ಬಾಲ ಕಟ್ಟಿ ಆಯಿತು। ಇದು ನೋಡ್ಕೊರೋ, ಇದ್ರ ಗೂಡಲ್ಲೇ ಇರಲ್ಲ ಅಂತ, ಬೇರೆಯವ್ರ ಗೂಡು ಊರವ್ರ ಗೂಡಿಗೆಲ್ಲ ಹೋಗುತ್ತೆ। ಓಕೆ, ಇಲ್ಲಿ ಅಕ್ಕಿಗಳು ಇವೆರಡು ಇದ್ದಾವೆ, ಥೋ ಇವು 4 ಇದ್ದಾವೆ ಇಲ್ಲಿ, ಅದಕ್ಕೆ ಚಿಕನ್ ಪಾಕ್ಸ್ ಆಗುತ್ತೆ ಕಣ್ಣಲ್ಲಿ। ಸೊ ಅದನ್ನು ಕ್ಯೂರ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ, ಬೇಕಾದ್ರೆ ಅದನ್ನು ಕೊಡ್ತೀನಿ, ಓಕೆನಾ? ಈ ಪಟ್ಟಾಗಳೆಲ್ಲ ಇಲ್ಲಿ ಸೇಫ್ ತಿಂತಾ ಇದ್ದಾವೆ, ಆರಾಮಾಗಿ ತಿನ್ನಲಿ। ಬಾಸ್ಕೆಟ್ ಅಲ್ಲಿ ಹಾಕೊಂಡು ಹೋಗೋಣ, ಹೆಂಗೆ ಮೇಲೆ ಹೋಗ್ಬೇಕು? ಸೊ ಇವಾಗ ಬಾಸ್ಕೆಟ್ ಎಲ್ಲ ಇಲ್ಲೇ ಇರುತ್ತೆ, ನೀರು ಕೂಡ ತಂದಿದ್ದೀನಿ। ಬಿಸಿಲು ಯಾವಾಗ ಕರೆಕ್ಟಾಗಿ ಇರ್ತೈತೆ ಆವಾಗ ಸ್ಥಾನಕ್ಕೆ ಬಿಡ್ತೀನಿ, ಓಕೆನಾ ಅಕ್ಕಿಗಳನ್ನ? ಸೊ ಅಲ್ಲಿವರೆಗೂ ರೆಸ್ಟು ಎಲ್ಲ ಹಿಂಗೆ ಇರಲಿ ಅಕ್ಕಿಗಳೆಲ್ಲ, ಇದೊಂದು ಸ್ವಲ್ಪ ಕೆಳಗಡೆ ಎತ್ತೀನಿ, ಯಾಕಂತಂದರೆ ಫುಲ್ಲು ಎಲ್ಲ ಎತ್ತಿಕ್ಬಿಟ್ಟೆ ಹೋಗ್ತೀನಿ ಕರೆಕ್ಟಾಗಿ, ಅಕ್ಕಿಗಳು ಇಳಿಯೋವರೆಗೂ ನಾವು ಅಲ್ಲೇ ಇರಬೇಕು ಇವಾಗ, ಅದಕ್ಕೋಸ್ಕರ ಎಷ್ಟು ಆರ್ತಾವೆ ಅಂತ ಕರೆಕ್ಟಾಗಿ ನೋಡ್ಕೊಬೇಕು। ಇಲ್ಲಿರಲಿ ಒಳಗಡೆ। ಸೊ ದೆನ್ ಬನ್ನಿ ಗೈಸ್, ಇವಾಗ ಮೇಲೆ ಹೋಗೋಣಿಸಿದ, ಮೇಲ್ಗಡೆ ಹೋಗ್ಬಿಟ್ಟು ನಾನು ನಿಮ್ಗೆ ವಿಡಿಯೋದಲ್ಲಿ ಸಿಗ್ತೀನಿ, ಓಕೆನಾ? ಓಕೆ ಗೈಸ್, ಸೊ ಇದೇ ವ್ಯೂ ಪಾಯಿಂಟ್ ನೋಡ್ಕೊಳ್ಳಿ, ನಮ್ಮ ಏರಿಯಾ ವ್ಯೂ ಪಾಯಿಂಟು। ಸೊ ಇಲ್ಲೇ ಅಕ್ಕಿನ ಬಿಡೋದು, ನನ್ನ ಕೈಯಲ್ಲಿ ಮಕ್ಷಿ ಐತೆ ಅಂತ ಚೀನಿ ಐತೆ। ಸೊ ಅಕ್ಕಿನ ಎಸೆಯೋಣ ಇವಾಗ, ವೇಟ್ ಮಾಡಿ, ಇವಾಗ ಒಂದು ಕೈಯಲ್ಲಿ ಹಿಡ್ಕೊಂಡು ಎಸೆಯೋಕ್ಕಾಗಲ್ಲ, ಎಷ್ಟು ಬಿಟ್ಟು ಸಿಗ್ತೀನಿ। ಓಕೆ ಗೈಸ್, 2 ಅಕ್ಕಿನ ಬಿಟ್ಟಿದ್ದೀವಿ, ಸೊ ಇಳಿಯೋಕ್ಕೆ ಟ್ರೈ ಮಾಡಿದ್ರೆ ಆರಿಸ್ಕೊಳ್ಳಿ, ಓಕೆನಾ? ಸ್ವಲ್ಪ ಥರ ಆರಬೇಕು, ಓಕೆನಾ? ಮಕ್ಷಿ ಇಲ್ಲ ಎತ್ತೈತೆ, ಚೀನಿ ಇಲ್ಲಾರ್ದೈತೆ, ನೋಡ್ಕೊಳ್ಳಿ ಹಂಗೆ ಎರಡಕ್ಕೂ ಬಾಲ ಕಟ್ಬಿಟ್ಟಿದ್ದೀವಿ।
ಅಂದರೆ ಸ್ವಲ್ಪ ಮೇಲೆ ಬರೋ ಆರಿಸ್ಕೊಳ್ಳಿ ಓಕೆನಾ. ಸ್ವಲ್ಪ ಏನಾನ ಇಳಿಯೋಕೆ ನಾನು ನೋಡಿದ್ರೆ ಗದರಿಸಿ ಅಕ್ಕಿಗೆ, ಅಕ್ಕಿ ಮೇಲೆ ಹೋಗುತ್ತವಾಗ ನೋಡಿ ನಮ್ಮ ಚೀನಿ ಕೆಳಗಡೆ ಬರ್ತೈತೆ. ಅವಾಗ ಬಟ್ಟೆ ಗಿಟ್ಟೆ ಇಟ್ಕೊಂಡು ಗದರಿಸಿದ್ರೆ ಅಕ್ಕಿ ಹೋಗುತ್ತೆ, ಯಾಕಂದರೆ ಬಾಲೆ ಕಟ್ಟು ಬಿಟ್ಟಕ್ಕೆ ಸ್ವಲ್ಪ ನನಗೆ ಯೂಸ್ ಆಗಬೇಕು, ನಮಗೆ ಅಕ್ಕಿ ಒಂದು ಸ್ವಲ್ಪ ತಾನೆ ಆರಬೇಕು ಓಕೆನಾ. ಹಂಗಂತ ಟೂರ್ನಿಮೆಂಟಲ್ಲೆಲ್ಲ ಎದುರಿಸೋಕ್ಕಿಲ್ಲ, ಟೂರ್ನಿಮೆಂಟಲ್ಲೆಲ್ಲ ನೀವು ಎದುರಿಸಿದ್ರೆ ಅಕ್ಕಿ ಡಿಸ್ಕ್ವಾಲಿಫೈ ಅಷ್ಟೇ. ಓಕೆನಾ ನೋಡಿ, ಇಲ್ಲಾರ್ತೈತೆ ಮುಕ್ಷಿ, ಇಲ್ಲಾರ್ತೈತೆ. ಬಾಲ ಕಟ್ಟಿದಾಗ ಏನಂತಂದರೆ ಜಾಸ್ತಿ ಹೈಟ್ಗೆ ಹೋಗೋಲ್ಲ, ಇದೇ ಲೆವೆಲಲ್ಲಿ ಆಡ್ಕೊಂಡಿರ್ತೈತಿ. ಇವಾಗ ಅದೇ ಬಾಲ ಕಟ್ಟಿರಲಿಲ್ಲ ಅಂದರೆ ಇವೆರಡು ಅಕ್ಕಿಗೂ ಎಲ್ಲೋ ಹೋಗಿರ್ತಾಯಿದ್ವು ಇಷ್ಟೊತ್ತಿಗೆ, ಸೀರಿಯಸ್ ಆಗಿ ಓ ಮೇಲೆ ಹೋಗಿರ್ತಾಯಿದ್ವು ನೋಡಿ. ಮಕ್ಷಿ ಆದ್ರೂ ಈ ಹೈಟಲ್ಲೇ ಮೈಂಟೈನ್ ಮಾಡ್ತಾ ಇದೆ ನೋಡಿ. ಅದು ಹೇಳ್ತೀನಲ್ಲ ಆ ಬಾಜಿ ಗೊತ್ತಾಗಲ್ಲ ಹೊಡೆಯೋದು, ಸುರ್ ಸುರ್ ಅಂತ ಹಂಗೆ ಹೊಡೆದ್ಬಿಡ್ತೈದೆ ನೋಡಿ. ಚೀನಿ ಇಲ್ಲಾರ್ತೈತೆ, ಮನೆಯೇ ನೋಡ್ತಾ ಇದ್ದ ಚೀನಿ. ಮಕ್ಷಿ ಆರ್ತಾಯಿದೆ, ವಯಸ್ಸು ನೋಡಿ. ಚೀನಿ ಸ್ವಲ್ಪ ಕೆಳಗಡೆನೆ ಆಡ್ತೈತೆ, ಅದಕ್ಕೆ ಬೇಗ ಇಳಿಬೋದು. ಬಾಲ ವೆಯ್ಟು ಸ್ವಲ್ಪ ಬಾಲ ಕಟ್ಟಿರೋದ್ರಿಂದ ಬೇಗ ಇಳಿಬೋದು. ಮಕ್ಷಿ ಹೋಗಿ ನಿಂತ್ಕೊಂಡೈತೆ ಸ್ವಲ್ಪ ನೋಡಿ, ಬಾಜಿ ಮಾಡ್ತಾ ಇದೆ ಮೇಲ್ಗಡೆ ಅಕ್ಕಿ. ಹುಯ್ ಯಾವುದೋ ಚೀನಿ ಬಂತು ಗೈಸ್ ಜೊತೆಯಲ್ಲಿ. ಹುಯ್ ನಮ್ದು ಗರುಡ ಆಟ, ನಾನು ಯಾವುದೋ ಬೇರೆ ಚೀನಿ ಬಂತು ನಮ್ದ್ರ ಜೊತೆ ಅಂದ್ಕೊಂಡೆ. ಏಯ್ ಏನೋ ಕೆಳಗಡೆ ಬ್ಲ್ಯಾಕ್ ಬ್ಲ್ಯಾಕ್ ಹ್ಞೂ ಗೈಸ್, ನಮ್ಮದೇ ಚೀನಿ ಗರುಡ ಓಡಾಡಿಸ್ತಾ ಇತ್ತು ಪಾಪ. ಸೊ ನೋಡಿ, ಎರಡು ಇಲ್ಲಿ ನಿಂತ್ಕೊಂಡಿದ್ದಾವೆ ಅಕ್ಕಿಗಳು. ಇವಾಗ ಏನೋ ಮಕ್ಷಿ ಒಳ್ಳೆ ಐಟಲ್ ಇದ್ರು ಮಾತ್ರ. ಸೊ ಈ ಥರ ನೀವು ಎರಡೆರಡು ದಿವಸ ಗ್ಯಾಪ್ ಬಿಟ್ಕೊಂಡೆಲ್ಲ ಆರಿಸ್ಬೇಕಾಗುತ್ತೆ. ಸೊ ಓಕೆನಾ, ಅವಾಗ ಅಕ್ಕಿಗಳಿಗೆ ಸ್ವಲ್ಪ ರೆಸ್ಟ್ ಸಿಕ್ಕಿರುತ್ತೆ ರೆಕ್ಕೆಗೆ. ಸೊ ಆರಕ್ಕೆ ನಿಂತ್ಕೊಂತಾವೆ ನೋಡಿ, ಈ ಐಟಲ್ ಆಡ್ತಾ ಇದ್ದಾವೆ ಎರಡು ಅಕ್ಕಿಗಳು. ಏನು ಹೇಳ್ತೀರ ಮಕ್ಷಿ ಆಟ ಓಕೆನಾ, ಮಸ್ತಾಗಿ ಆಡ್ತಾಯಿದ್ದು ಮಾತ್ರ. ಸೊ ನಿನ್ನೆ ಬಿಟ್ಟಿರಲಿಲ್ಲ, ನಿನ್ನೆ ಬಿಡ್ದಿರೋದಕ್ಕೂ ಒಂದು ರೀಸನ್ ಇತ್ತು. ಇಲ್ಲಿ ಫ್ಯಾಲ್ಕನ್ ಎಲ್ಲ ಓಡಾಡ್ತಾ ಇತ್ತು, ಮತ್ತು ಶಿಖರಾಗ್ಲೆಲ್ಲ ಓಡಾಡ್ತಾ ಇದ್ವು ನಿನ್ನೆ ಇಲ್ಲಿ. ಸೊ ಅದರಿಂದ ಬಿಟ್ಟಿದ್ದಿಲ್ಲ ಆರ್ಸೋಕ್ಕೆ. ಬಟ್ ಅಕ್ಕಿನ ಆಚೆ ಬಿಟ್ಟು ಎಸೆದ್ವಿ ಮೇಲಕ್ಕೆ, ಅವು ಬಂದಿಲ್ಲಿ ಬಿಲ್ಡಿಂಗ್ ಮೇಲೆ ಕೂತ್ಕೊಂಡ್ಬಿಟ್ವು, ಯಾಕಂದರೆ ಶಿಖರಾಗ್ಲು ಫ್ಯಾಲ್ಕನ್ಗಳೆಲ್ಲ ಓಡಾಡ್ತಾ ಇದ್ವಲ್ಲ. ಸೊ ಅದಕ್ಕೆ ನಾವು ಬಿಡೋಕೆ ಹೋಗಲಿಲ್ಲ, ಮೇಲೆ ಪ್ರೆಷರ್ ಕೊಡಲಿಲ್ಲ ಅಕ್ಕಿಗಳಿಗೆ ನೋಡಿ. ಅಲ್ಲಿ ಆರ್ತೈತೆ ಇವಾಗ, ನಾವು ಇಲ್ಲಿಲ್ಲೇ ಇರಬೇಕಾಗುತ್ತೆ ನಾವು, ಯಾಕಂತಂದರೆ ಅಕ್ಕಿ ನೋಡಬೇಕು ಎಷ್ಟೊತ್ತಾಡುತ್ತೆ ಅಂತ ಓಕೆನಾ. ಯಾಕಂತಂದರೆ ಕರೆಕ್ಟ್ ಕ್ಯಾಲ್ಕುಲೇಷನ್ ಬರಬೇಕು, ಓದ್ಸಲ್ಲಿ ಎಷ್ಟು ಆಡಿತ್ತು ಅದು ಕ್ಯಾಲ್ಕುಲೇಷನ್ ಆಯಿತಾ. ಆಮೇಲೆ ಇವಾಗ ಸೆಕೆಂಡ್ ಇವಾಗ ಫಸ್ಟು ಡನ್ ಕಂಪ್ಲೀಟ್ ಆಗುತ್ತೆ ಇವತ್ತಿಗಲ್ಲ, ಭಾನುವಾರಕ್ಕೆ ಫಸ್ಟು ಡನ್ ಕಂಪ್ಲೀಟ್ ಆಗುತ್ತೆ ಈ ಅಕ್ಕಿಗಳು ಓಕೆನಾ. ನೋಡಿ ಇಲ್ಲ ಆಡ್ತಾ ಇದೆ ಚೀನಿ, ಯಾಕೋ ಬೇಗ ಇಳಿತೈತೆ, ಒಂದು 5-10 ನಿಮಿಷಕ್ಕೆಲ್ಲ ಇಳಿದ್ಬಿಡ್ತೈತೆ ನನಗೆ ಅನ್ಸಂಗೆ. ನೀವು ಅಂದ್ಕೊಂಡಿರ್ತೀರಾ ವೀಡಿಯೋದಲ್ಲೇ ಇದ್ವಲ್ಲ 5-10 ನಿಮಿಷ ಅಷ್ಟು ಬೇಗ ಆಯ್ತು ಅಂತ, ನಾವು ಪಾಸ್ ಮಾಡಿ ವೀಡಿಯೋ ಮಾಡ್ತೀವಿ ಗೈಸ್ ಓಕೆನಾ. ನಿಮಗೆ ಕಂಟಿನ್ಯೂಸ್ ತೋರಿಸಲ್ಲ, ನಾವು ಪಾಸ್ ಮಾಡಿ ತೋರಿಸ್ತೀವಿ. ಸೊ ಅಲ್ಲಿ ನೋಡಿ ಚೀನಿ ಕೆಳಗಡೆ ಆಡ್ತೈತೆ. ಇಲ್ಲಿ ನೋಡಿ ಕೆಳಗಡೆ ಪಟ್ಟಾಗಳು ಒಣಗಾಕಿದೀವಲ್ಲ, ಬೇರೆ 3 ಗರುಡಗಳು ಓಡಾಡ್ತಾ ಇದ್ದಾವೆ. ಓಯ್ ಅಲ್ಲೋಡೋ ಗರುಡ ಪಾಪ ಮಕ್ಷಿನ ಆಟಾಡಿಸ್ತಾ ಇರೋದು. ಆಹಾ ನೋಡಿ ಇಲ್ಲಿ ಆಡ್ತೈತೆ ಮಕ್ಷಿ, ಒಂದೇ ಸಿಂಗಲ್ ಆಗಿ ಇಲ್ಲಿ ಆಡ್ತೈತೆ ಪಾಪ ಅಕ್ಕಿ. ಸೊ ಗೈಸ್ ಇನ್ನೇನು ಕೆಳಗಡೆ ಇಳಿಬೇಕಾದ್ರೆ ಅಕ್ಕಿನ ತೋರಿಸ್ಕೊಡ್ತೀನಿ ಓಕೆನಾ. ಗೈಸ್ ಓಕೆ, ಚೀನಿ ಕೂತ್ಕೊಂಡಿದೆ ನೋಡಿ ಅಲ್ಲಿ ಕೂತ್ಕೊಂತು ಓಕೆನಾ. ನಮ್ಗೆ ಗೊತ್ತಲ್ವ ದೊಡ್ಡ ಪ್ರಾಬ್ಲಮ್ ಅಂದರೆ ಛತ್ರಿಗಿಳಿಯಲ್ಲ, ಅದು ದೊಡ್ಡ ಪ್ರಾಬ್ಲಮ್ಮು ಗೊತ್ತಲ್ವ ನಿಮ್ಗೂ. ಸೊ ಆ ಕಂಬ ಮಕ್ಷಿ ಇನ್ನ ಪರವಾಗಿಲ್ಲ ಆಡ್ತೈತೆ, ಚೀನಿ ಕೂತ್ಕೊಂಡಿದ್ದೆ 8 ನಿಮಿಷ ಓಕೆನಾ. 8 ನಿಮಿಷ ಟೈಮ್ ನೀವು ನೆನ್ಪಿಟ್ಕೊಳ್ಳಿ, 8 ನಿಮಿಷ ಬಾಲ ಕಟ್ಟಿದ್ದಾಗ ಅದು ಬಾಲ ಬಿಚ್ಚಿದಾಗ ಹೆಂಗಾಡುತ್ತೆ ಅಂತ ನೀವೇನು ನೋಡ್ತೀರ ಓಕೆನಾ. ಸೊ 8 ನಿಮಿಷ ಮಕ್ಷಿ ಇಳಿಯೋ ಟೈಮಿಂಗ್ಸು ಕರೆಕ್ಟಾಗಿ ಹೇಳ್ತೀನಿ ಓಕೆ ಗೈಸ್. ನೋಡಿ ಇಲ್ಲಿ ಬಂದ ಅಕ್ಕಿಗಳು ಕೂತಿದ್ದಾವೆ, ಟೈಮಿಂಗ್ಸು ಗೊತ್ತಿರುತ್ತೆ ನಿಮಗೆ, ಒಂದು 10 ನಿಮಿಷ ಏನೋ ಚೀನಿ ಆಡ್ತು. ಸೊ ಬಾಲ ಕಟ್ಟಿದಾಗ ಕಮ್ಮಿ ಟೈಮಿಂಗ್ಸೇ ಮಾಡುತ್ತೆ, ಬಾಲ ಕಟ್ಟಿದಾಗ ಜಾಸ್ತಿ ಟೈಮಿಂಗ್ ಮಾಡಲ್ಲ ಓಕೆನಾ. ಸೊ ಓಕೆ 10 ನಿಮಿಷ ಆಡಿದೆ ಚೀನಿ, ದೆನ್ ಮಕ್ಷಿ ಬಂದುಬಿಟ್ಟು 10-25 ನಿಮಿಷ ಆಡಿದೆ. ಸೊ ಇದು 10-25 ನಿಮಿಷ ಏನಿದೆ ಭಾನುವಾರ ನಿಮ್ಗೆ ಇದ್ರದ್ದು ಅಸಲಿ ಟೈಮಿಂಗ್ಸ್ ಗೊತ್ತಾಗುತ್ತೆ ಓಕೆನಾ. ಭಾನುವಾರ ಏನಿದೆ ನಿಮ್ಗೆ ಅಸಲಿ ಟೈಮಿಂಗ್ಸ್ ಗೊತ್ತಾಗುತ್ತೆ ಇದ್ರದ್ದು ಎಷ್ಟು ಆಡ್ತಾವ ಅಂತ ಅವಾಗ ನೋಡಿರಿ ಓಕೆನಾ. ಸೊ ಈ ರೀತಿಯಾಗಿ ಬಾಲ ಕಟ್ಟು ಬಿಟ್ಟಾಗ ಬಂದ ರಿಸಲ್ಟ್ ನಿಮಗೆ, ಈ ಬಾಲ ಕಟ್ಟಿ ಬಿಟ್ಟಿದ್ದು ರಿಸಲ್ಟ್ದು ಮೀನ್ಸ್ ಬಾಲ ಕಟ್ಟು ಬಿಟ್ಟಿದ್ದು ಕಂಪ್ಲೀಟ್ ರಿಸಲ್ಟ್ ಬೇಕು ಅಂದರೆ ಮಿಸ್ ಮಾಡ್ದಂಗೆ ಭಾನುವಾರದ ವೀಡಿಯೋ ನೋಡಬೇಕಾಗುತ್ತೆ ನೀವು ಓಕೆನಾ. ಭಾನುವಾರ ಸಂಜೆ ಅಪ್ಲೋಡ್ ಆಗೋ ವೀಡಿಯೋ ನೋಡಲೇಬೇಕಾಗುತ್ತೆ ಬಾಲ ಕಟ್ಟಿದ ರಿಸಲ್ಟ್ ನಿಮಗೆ ನಾನು ಬೇಕು ಅಂತಂದರೆ ಓಕೆನಾ. ದೆನ್ ಇವಾಗ ಏನು ಮಾಡ್ತೀನಿ, ಅಕ್ಕಿಗಳನ್ನ ಬಿಸಿಲು ಸ್ಟಾರ್ಟ್ ಆಯಿತು, ಗಂಡಕ್ಕಿಗಳನ್ನೆಲ್ಲ ಸ್ನಾನಕ್ಕೆ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಓಕೆನಾ.
ಸೊ ಸದ್ಯಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿಗೋಣ ಗೈಸ್ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ. ಫ್ರೀ ಫ್ಲೈ ಹೆಂಗಿತ್ತು ಒಂದು ಕಮೆಂಟ್ ಹಾಕಿ. ಲಾಸ್ಟಲ್ಲಿ ವೀಡಿಯೋ ಮಾಡಲಿಲ್ಲ ಬಟ್ ನಾನು ಮಗಿಸಿ ಲಾಸ್ಟ್ ಫಿನಿಷಿಂಗ್ ಬೇಕಂದ್ರೆ ಒಂದು ಶಾರ್ಟ್ ಬಿಡ್ತೀನಿ, ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಒಂದು ಶಾರ್ಟ್ ವಿಡಿಯೋ ಬಿಡ್ತೀನಿ. ಆ ಲಾಸ್ಟ್ ಫಿನಿಷಿಂಗ್ ಟೈಮಲ್ಲಿ ಸೀದಾ ಈ ಕಡೆಯಿಂದ ಬಂದಿದ್ದಕ್ಕೆ ಇಲ್ಲಿ ಬಂತು, ಇಲ್ಲಿ ರೈಸ್ ಆಯಿತು, ಒಂದು ಅಡಿ ರೈಸ್ ಆಯಿತು, ಇಲ್ಲಿ ಬಂದು ನಿಂತ್ಕೊಂತು ಚಟ್ ಅಂತ ಒಂದು ಬಾಜಿ ಹೊಡಿತು ಗೈಸ್. ಸೌಂಡು ಕತ್ತರ್ನಾಕ್ ಅಂದ್ಕೊಳ್ಳಿ, ಹಂಗಿತ್ತು ಆಟ. ಸೊ ಓಕೆನಾ? ಸೊ ಅದೆಲ್ಲ ಮಸ್ತಾಗಿತ್ತು ಮಾತ್ರ. ಸೊ ಸಿಗೋಣ ಗೈಸ್ ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋಗೆ ಒಂದು 300 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಗುರು, 300 ಲೈಕ್ ಮಾಡಿಬಿಡ್ತೀರಾ ನನಗೆ ಗೊತ್ತು ಆಲ್ರೆಡಿ. ಸೊ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲಾಸ್ಟ್ವರೆಗೂ ನೋಡಿಕೊಂಡು ಲೈಕ್ ಮಾಡಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಸೊ ಓಕೆನಾ? ಲೈಕ್ ಮಾಡ್ಕೊಳ್ಳಿ, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಗೊತ್ತಲ್ವಾ ಗೈಸ್, ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊಂತ ಟೇಕ್ ಕೇರ್ ಗೈಸ್, ಬಾಯ್.